ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಎಪ್ಸಾನ್ L3110 ರೆಡ್ ಲೈಟ್ ಬ್ಲಿಂಕ್ ಆಗ್ತಾ ಇದೆ, 034004 ಇದ್ದಾರೆ, ಅದನ್ನು ಯಾವ ರೀತಿ ಈ ರೀತಿ ಸಮಸ್ಯೆ ಬಂದಾಗ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಂದು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸೈಡ್ ಇರತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ನೆಕ್ಸ್ಟ್ ಆಗ್ತಕ್ಕಂಥ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಪಾಪಕ್ಕೆ ಮೆಸೇಜ್ ನನ್ನ ವೀಡಿಯೋಗಳು ನಿಮಗೆ ಈಸಿಯಾಗಿ ನೋಡಲಿಕ್ಕೆ ಅನುಕೂಲ ಆಕೈತಿ. ಓಕೆ, ಇವಾಗ ಅದು ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿಲ್ಲಿ ಏನಪ್ಪ ಅಂದರೆ ತೋರಿಸಿ ನೋಡಿ. ಇವಾಗ L3110 ಅದು ಎರಾರ್ ಏನಿದೆಯಪ್ಪ ಅಂದ್ರೆ ನಾಜಲ್ ಚೆಕ್ ರೆಕಮೆಂಡೆಡ್ ಅಂತಂದೈತಿ. ಒಂದು ಸೆಕೆಂಡ್ ವೇಟ್ ಮಾಡಿರಿ, ಪ್ರಿಂಟರ್ನ ಡೈರೆಕ್ಟ್ ಆಫ್ ಮಾಡಿ ಆನ್ ಮಾಡಿದೆ. ಇವಾಗ ಪ್ರಿಂಟರ್ ಆನ್ ಆಯ್ತು. ಓಕೆ, ಪ್ರಿಂಟರ್ ಆನ್ ಮಾಡಿದ್ವಿ. ಬನ್ನಿ, ರೆಡಿ ಅಂತ ಇದೆ. ಓಕೆ, ಚೆಕ್ ಮಾಡೋಣ ಇದನ್ನು ಫಸ್ಟ್. ಓಕೆ, ಡಬಲ್ ಲೈಟ್ ಬ್ಲಿಂಕ್ ಆಗ್ತಿದೆ ನೋಡಿರಿ. ಇಲ್ಲಿ ರೀತಿ ಬಂದಾಗ ಎರರ್ ಏನಿದೆ ಅಂದರೆ 034004 ಎರರ್. ಓಕೆನಾ, ಈ ರೀತಿ ಎರರ್ ಬಂದಾಗ ಏನು ಮಾಡ್ಬೇಕಪ್ಪ ಅಂದರೆ ಪ್ರಿಂಟರ್ ಆಫ್ ಮಾಡ್ಕೊರಿ. ಓಕೆ, ಆಗಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್, ನಿಮಗೆ 034004 ಎರರ್ ಇದೆ. ಮೊದಲನೇದಾಗಿ ಸ್ಕ್ಯಾನರ್ ಏನು ಮಾಡ್ಕೊಳ್ಳೋಣ. L3110 ಎರರ್ ಅಂದರೆ ಸರಿಯಾಗಿ ಪೇಪರ್ ಪಿಕಪ್ ಆಗಲ್ಲ, ಪೇಪರ್ ಜಾಮ್ ಎರರ್ ಇರ್ತೈತಿ, ಇಲ್ಲ ಬಂದು ಏನು ಕೂಡ ಡಿಸ್ಕ್ ಇರ್ತೈತಿ. ತೋರಿಸಿ ನೋಡಿ. ಓಕೆ, ಈ ಥರ ಸೈಡ್ ಕವರ್ ರಿಮೂವ್ ಮಾಡ್ಕೊಳ್ರಿ. ನೋಡಿ, ಈ ಥರ ಎಲ್ಲ ಡಸ್ಟ್ ಇರುತ್ತೆ, ಹೊಲಸು ಗಿಲಿಸೋ ಇರುತ್ತೆ, ಕ್ಲೀನ್ ಮಾಡ್ಕೊಳ್ಳಿ. ಇವಾಗ ನೋಡಿ ಪೇಪರ್ ಇದೆ, ಏನು ಕೂಡ ಡಸ್ಕ್ ಇದೆ, ಇದು ಸರಿಯಾಗಿ ಕ್ಲೀನ್ ಮಾಡ್ಕೋಬೇಕಿದೆ. ಚಲೋ ಮಾಡಲೇ. ಓಕೆ, ಏನು ಕೂಡ ಡಸ್ಕ್ ಇದೆಯಲ್ಲ, ಹುಷಾರಾಗಿ ಈ ಥರ. ಕ್ಲೀನ್ ಮಾಡ್ಕೊಡ್ರಿ ಹುಷಾರಾಗಿ. ಆ ಬಳಿಕ ಇದೇನು ಕೊಡ್ರದ್ದು ಸೆನ್ಸರ್ ಇದೆ, ಇನ್ನೂ ಕ್ಲೀನ್ ಮಾಡ್ಕೊಡ್ರಿ. ಪೇಪರ್ ಏನು ಬಿದ್ದೈತೆ ನೋಡ್ರಿ ಇದ್ರೊಳಗೆ, ಇಲ್ಲ ಏನಾದ್ರು ಸ್ಕ್ರೂ ಏನೋ ಬಿದ್ದಿರ್ತಾವೆ, ಹುಷಾರಾಗಿ ನೋಡ್ರಿ. ಓಕೆ, ಇವಾಗ ಕ್ಲೀನ್ ಐತೆ, ಸ್ಕ್ಯಾನರ್ ಹಾಕಿ ಚೆಕ್ ಮಾಡೋಣ. ಇವು ಸ್ಟ್ರಿಪ್ ಅದಾವಲ್ಲ, ಯಾವುದೇ ರೀತಿ ಬೆಂಡ್ ಆಗಬಾರ್ದು, ಆಮೇಲೆ ಕಟ್ ಆಗಲಿದೆ ರೀತಿ ಒಳಗೆ ಹುಷಾರಾಗಿ ಕೇರ್ಫುಲ್ಲಾಗಿ ಹಾಕಿರೋಣ.
ರಾಮನನ್ನು ಆಯಿತು. ಇಲ್ಲಿ ಹೆಡ್ ಸರಿಯಾದ ಮೂಮೆಂಟ್ ಹಾಕೈತಲ್ಲ ಅಂತ ಹುಷಾರಾಗಿ ನೋಡ್ಬೇಕು. ಓಕೆ, ಇವಾಗ ಆನ್ ಆಯ್ತಿದೆ, ನೀವು ತೋರಿಸಿ ನೋಡ್ರಿ. ರೆಡಿ ಅಂತ ಬಂದಿದೆಲ್ಲ, ಆಗಲೇ 03400004 ಎರರ್ ಇರುತ್ತೆ.